ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ದಯವಿಟ್ಟು ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನೀವು ಈ ವಿಡಿಯೋನ ಕೊನೆ ತನಕ ನೋಡೋದ್ರಿಂದ ಮೋಸ್ಟ್ಲಿ ಒಂದು ಜೀವ ಉಳಿಬೋದು. ಮೊನ್ನೆ ನಮ್ಮ ಸೀನಿಯರ್ ಒಬ್ಬರು ಮೆಸೇಜ್ ಮಾಡಿದ್ರು ನನಗೆ, ಅವರಿಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಸುರೇಂದ್ರ ಪ್ರಭು ಅಂತ, ಅವರ ಫೋಟೋವನ್ನು ತೋರಿಸ್ತಾ ಇದ್ದೀನಿ. ಇವರು ಸುಮಾರು 13 ವರ್ಷಗಳಿಂದ 2008 ಇವರಿಗೆ ಬ್ಲಡ್ ಕ್ಯಾನ್ಸರ್, ಕಳೆದ 13 ವರ್ಷಗಳಿಂದ ಇವರು ಟ್ರೀಟ್ಮೆಂಟನ್ನು ತೊಗೋತಾ ಇದ್ದಾರೆ. ಈ ಒಂದು ಬ್ಲಡ್ ಕ್ಯಾನ್ಸರ್ಗೆ ಸುಮಾರು 35-40 ಲಕ್ಷ ಖರ್ಚಾಗಿದೆ. ಸಾಲಾಗಿಲ್ಲ ಮಾಡಿ ಅವರು ಯಾರು ಇಟ್ಕೊಂಡಿರ್ತಾರೆ 35-40 ಲಕ್ಷ ಅಂತ ಅಂದರೆ ಸಾಲಾಗಿಲ್ಲ ಮಾಡಿ ಇಲ್ಲಿ ತನಕ ಅವರು ಟ್ರೀಟ್ಮೆಂಟನ್ನು ತೊಗೊಂಡಿದ್ದಾರೆ. ರೀಸೆಂಟಾಗಿ ನಾರಾಯಣ ಹೃದಯಾಲಯಕ್ಕೆ ಇವರು ಕನ್ಸಲ್ಟ್ ಮಾಡಿದಾಗ ಸುರೇಂದ್ರ ಪ್ರಭು ಏನು ಪೇಷೆಂಟ್ ಇದ್ದಾರೆ ಅವರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಈ ಒಂದು ಕಾಯಿಲೆಗೆ ಏನಪ್ಪ ಅಂತಂದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ. ಇದು ಮುಂದಿನ 2 ವರ್ಷಗಳ ಕಾಲ ಈ ಒಂದು ಟ್ರೀಟ್ಮೆಂಟ್ ನಡೆಯುತ್ತೆ. ಈ ಒಂದು ಟ್ರೀಟ್ಮೆಂಟಿಗೆ ಸುಮಾರು 40 ಲಕ್ಷ ಖರ್ಚಾಗತ್ತಂತೆ. 40 ಲಕ್ಷ. ನನಗೆ ಒಂದು ಬೇಜಾರಾಗುವಂಥ ವಿಷಯ ಏನು ಗೊತ್ತಾ, ನಮ್ಮ ಜಗತ್ತು ಒಂದು ರೀತಿ ಅನ್ಫೇರ್ ಅನಿಸ್ಬಿಡುತ್ತೆ ನನಗೆ. ನಮ್ಮ ಜಗತ್ತಿನಲ್ಲಿ ಕೋಟ್ಯಾಧಿಪತಿಗಳು ಕೂಡ ಇದ್ದಾರೆ, ಬಿಲಿಯನೇರ್ಸು, ದೊಡ್ಡ ದೊಡ್ಡ ಬಿಲಿಯನೇರ್ಸ್ಗಳು ಕೂಡ ಇದ್ದಾರೆ. ಇನ್ನೂ ಕೆಲವು ಜನ ಒಂದು ಹೊತ್ತಿನ ಊಟಕ್ಕೂ ಕೂಡ ತೊಂದರೆ ಆಗುವಂಥ ಜನ, ಊಟಕ್ಕೂ ದುಡ್ಡಿರಲ್ಲ ಅವ್ರ ಹತ್ರ, ಆ ರೀತಿ ಕಷ್ಟಪಡುವಂಥ ಜನ ಕೂಡ ಇದ್ದಾರೆ. ಒಂದು ರೀತಿ ನಂಗೆ ಟೋಟಲಿ ಅನ್ಫೇರ್ ಅನಿಸ್ಬಿಡುತ್ತೆ. ಅದಕ್ಕೆ ಯಾರು ತಾನೇ, ಯಾರೊಬ್ಬ ವ್ಯಕ್ತಿ ಒಂದು ಹೊತ್ತಿನ ಊಟಕ್ಕೂ ದುಡ್ಡಿಲ್ಲ ಅಂತಂದರೆ ಆ ವ್ಯಕ್ತಿಗೆ ಈ ರೀತಿ ಕ್ಯಾನ್ಸರ್ ಆಯಿತು ಅಂತಂದರೆ ಏನು ಮಾಡಬೇಕು? ಶ್ರೀಮಂತ ಕೋಟ್ಯಾಧಿಪತಿ ಹತ್ರ ಒಂದು ದುಡ್ಡಿರುತ್ತೆ, ಆರಾಮಾಗಿ ಅವನ ಜೀವ ಉಳಿಸ್ಕೊಂಡ್ಬಿಡ್ತಾನೆ. ಆದರೆ 1 ರೂಪಾಯಿ ದುಡ್ಡಿಲ್ಲ ಅಂತಂದರೆ ಆ ವ್ಯಕ್ತಿ ಏನು ಮಾಡಬೇಕು ಯೋಚನೆ ಮಾಡಿ ನೋಡಿ. ಅವನು ಬಡವ ಅಂದ ತಕ್ಷಣ, ಅವರ ದುಡ್ಡಿಲ್ಲ ಅವನು ಬಡವ ಅವನು ಅಂದ ತಕ್ಷಣ ಅವನು ಸಾಯಕ್ಕೆ ಬಿಡಬೇಕಾ? ಮನುಷ್ಯತ್ವ ಎಲ್ಲೋಯಿತು? ನಾವೆಲ್ಲರೂ ಇವತ್ತು ಆ ವ್ಯಕ್ತಿಗೆ ಈ ಒಂದು ಕಾಯಿಲೆ ಬಂದಿದೆ, ಮುಂದೊಂದು ದಿನ ನಮಗೂ ಬರ್ಬೋದು. ನಾವು ಯಾರೂ ಕೂಡ ದುಡ್ಡನ್ನು ಇಟ್ಕೊಂಡು ಕೂತಿರಲ್ಲ. ನಿಮ್ಮದ್ರ ದುಡ್ಡಿರೋ ಪರವಾಗಿ ನಾನು ಅದಕ್ಕೆ ಬ್ಲೇಮ್ ಮಾಡೋ ದುಡ್ಡಿದೆ ಕೋಟ್ಯಾಧಿಪತಿಗಳನ್ನ ಬ್ಲೇಮ್ ಮಾಡೋದಕ್ಕಾಗಲ್ಲ. ಅವ್ರು ಕಷ್ಟಪಟ್ಟಿದ್ರೆ ಅವ್ರ ದುಡ್ಡನ್ನು ಅರ್ನ್ ಮಾಡಿದ್ರೆ ಹಂಗಂತ ಆ ವ್ಯಕ್ತಿ ಆ ದುಡ್ಡಿಲ್ಲ ಅನ್ನೋ ಒಬ್ಬ ವ್ಯಕ್ತಿಯನ್ನು ನಾವು ಸಾಯೋದಕ್ಕೆ ಬಿಡಬೇಕಾ? ನಾವು ಅದಕ್ಕೆ ಟ್ರೀಟ್ಮೆಂಟ್ ಇದೆ ಆಯಿತಾ, ಜಗತ್ತಿನಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ. ಆ ಟ್ರೀಟ್ಮೆಂಟ್ ಕೊಟ್ಟರೆ ಆ ವ್ಯಕ್ತಿ ಸಾವಿನಿಂದ ಪಾರಾಗ್ತಾನೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಆದರೂ ಕೂಡ ಅವನದು ದುಡ್ಡಿಲ್ಲ ಅಂತ ಅವನು ಜೀವ ಕಳ್ಕೊಬೇಕಾ? ನನಗೆ ತುಂಬ ಬೇಜಾರು ಮಾಡ್ತೀವಿ. ಇದು ನನಗನ್ನಿಸ್ದಂಗೆ, ನಾನು ಹೇಳ್ದಂಗೆ ಇವತ್ತು ಆ ವ್ಯಕ್ತಿ ಬಂದಿರ್ಬೋದು, ಮುಂದೊಂದು ದಿನ ನಮ್ಗೆ ಯಾರಿಗೂ ಬರ್ಬೋದು ಆಯಿತಾ. ಸೊ ನನಗನ್ನಿಸ್ದಂಗೆ ನಾವು ಆದಷ್ಟು ಇದಕ್ಕೆ ಸಹಾಯವನ್ನು ಮಾಡಬೇಕು ಅಂತ ನನಗನ್ಸುತ್ತೆ ಆಯಿತಾ. ಸೊ ಅವರ ಒಂದು ಡೀಟೇಲ್ಸನ್ನು ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಕಾಮೆಂಟಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ಹಾಕ್ತೀನಿ. ನಿಮ್ಮ ಕೈಲಾದಷ್ಟು ಅಕೌಂಟ್ ನಂಬರ್ ಇದೆ, IFSC ಕೋಡ್ ಇದೆ, ಮತ್ತು ಗೂಗಲ್ ಪೇ, ಫೋನ್ಪೇ, Paytm ನಂಬರ್ ಕೂಡ ಹಾಕ್ತಾಯಿದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೂಡ ನಿಮ್ಗೆ ಆದಷ್ಟು ಸಹಾಯವನ್ನು ಮಾಡಿ. ಮೋಸ್ಟ್ಲಿ ಇದರಿಂದ ಒಂದು ಜೀವ ಉಳಿಬೋದು ಅಂತ ಅನ್ಕೋತೀನಿ. ನಾನು ಕೂಡ ಸಹಾಯವನ್ನು ಮಾಡ್ತಾಯಿದ್ದೀನಿ. ಸೊ ನಾನು ಕೂಡ ನಿಮ್ಮ ಕಣ್ಮುಂದೇ 5,000 ಪೇ ಮಾಡ್ತಾಯಿದ್ದೀನಿ ಆಯಿತಾ. ನನಗೆ ಇದು ಸಣ್ಣ ಅಮೌಂಟ್ ಅಂತೂ ಅಲ್ಲ, ಇದು ನನಗೂ ನನಗೂ ಕೂಡ ಸಣ್ಣ ಅಮೌಂಟ್ ಅಂತೂ ಅಲ್ಲ. ಸೊ ಆದಷ್ಟು ಅಟ್ಲೀಸ್ಟ್ ಇದರಿಂದ ಅವರಿಗೆ ಸಹಾಯ ಆಗುತ್ತೆ ಅಂತ ಅಂದರೆ ನಮ್ಮ ಕೈಲಾದಷ್ಟು, ನಿಮ್ಮ ಕೈಲಾದಷ್ಟು. 100 ರೂಪಾಯಿ 10,000 ನನ್ನ ವಿಡಿಯೋ 10,000 ಜನ ನೋಡಿದ್ರು ಅಂತ ಅಂದರೆ 100 ರೂಪಾಯಿ ನೀವೆಲ್ಲರೂ ಕೂಡ ಹಾಕಿದ್ರಿ ಅಂದರೂ ಕೂಡ 10,000 ಜನ ನೋಡಿದ್ರೆ ಅದತ್ರ 10 ಲಕ್ಷ ಆಯ್ತದ. 10 ಲಕ್ಷ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ಬೋದು. ಸೊ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಹೌದು, ನಾನು ಇಷ್ಟು ಮಾಡಿದ್ದು ನನಗೂ ಏನು ಸಣ್ಣ ಅಮೌಂಟ್ ಅಲ್ಲ, ಬಟ್ ಒಂದು ಜೀವದ ಮುಂದೆ ಈ ದುಡ್ಡು ಬೇರೆ ಏನೂ ಅಲ್ಲ ಆಯಿತಾ. 5,000 ಇನ್ನೆಂಗೋ ಅರ್ನ್ ಮಾಡ್ಕೊಬೋದು ನಾವು, ಆದರೆ ಒಂದು ಜೀವ ಉಳಿಯೋದಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಅಂದರೆ ಅದ್ರ ಮುಂದೆ ಏನೂ ಇಲ್ಲ ಅಂತ ಅನ್ಕೋತೀನಿ. ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಸೊ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು. ಸೊ ಅಕೌಂಟ್ ನಂಬರೆಲ್ಲ ಹಾಕ್ತೀನಿ, ದಯವಿಟ್ಟು ನಿಮ್ಮ ಕೈಲಾದಷ್ಟು. ನಾನು ಇದುವರೆಗೂ ಆ ವ್ಯಕ್ತಿಯ ಜೊತೆ ಮಾತಾಡಿಲ್ಲ, ನಾನು ಜಸ್ಟ್ ನನ್ನ ಫ್ರೆಂಡು ಮೆಸೇಜ್ ಮಾಡಿದ್ರು ನನಗೆ. ಅವತ್ತು ನೋಡಿದೆ ಅವ್ರು ಹೆಂಗೂ ಎಂಗೇಜು. ಸೊ ಸುಮಾರು 13 ವರ್ಷಗಳಿಂದ ಒಂದು ಟ್ರೀಟ್ಮೆಂಟ್ ತೊಗೊಂಬರ್ತಾಯಿದ್ದಾರೆ. ಏನು ಮಾಡ ಏನು ಲೈಕ್ ಏನು ಮಾಡ್ತೀರ ದುಡ್ಡಿಲ್ಲ ಅಂತಂದರೆ? ಅವರು ಈಗ ಹಂಗಂತ ಪ್ರಾಣ ಬಿಡಬೇಕಾ ದುಡ್ಡಿಲ್ಲ ಅಂದ ತಕ್ಷಣ? ಸೊ ನಿಮ್ಮ ಕೈಲ ಸಹಾಯವನ್ನು ಮಾಡಿ. ಜೊತೆಗೆ ಇದೇ ಒಂದು ಹಿಂಗೇನೆ ಅದೇ ಸಿಚುವೇಷನಲ್ಲಿ ನನ್ನ ಫ್ರೆಂಡ್ ಒಬ್ಬರಿದ್ರು ಆಯಿತಾ. ಸೊ ಫ್ರೆಂಡು ಅಂದರೆ ಗೊತ್ತಿರೋರು ಸ್ವಲ್ಪ, ಅವ್ರದ್ದು ಇನ್ನೂ ನನಗಿನ್ನು ಸಣ್ಣ ಏಜ್ ಒಂದು. ಸೊ ಮೊನ್ನೆ ನನ್ನ ಫ್ರೆಂಡ್ ಹಂಗೆ ಮೆಸೇಜ್ ಮಾಡಿದ್ರು, ನನ್ನ ಗೊತ್ತಲ್ವ ನಿಂಗೆ ಅವನೊಬ್ಬ ಇದನ್ನೆಲ್ಲ ಅವನು ಹಾರ್ಟ್ ಅಟ್ಯಾಕಿಂದ ಸತ್ತೋದ ಅಂತ. ಹಾರ್ಟ್ ಅಟ್ಯಾಕ್, ನನಗಿಂತ ಸಣ್ಣ ಏಜು, ಯಾರಿಗೂ ಗೊತ್ತಿಲ್ಲ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ. ಒಂಥರ ಈ ಲೈಫ್ ಇದೆಲ್ವಾ ಅನ್ಪ್ರಿಡಿಕ್ಟಬಲ್, ಯಾವ ಟೈಮಲ್ಲಿ ಏನು ಬೇಕಾದರೂ ಆಗ್ಬೋದು, ಗೊತ್ತಿಲ್ಲ ನಾನು ನಾಳೆ ಇರ್ತೀನಲ್ವೋ ಅಂತ ಗೊತ್ತಿಲ್ಲ. ಸೊ ನನಗನ್ನಿಸ್ದಂಗೆ ನೀವು ಈ ರೀತಿ ಒಂದು ಸಣ್ಣ ಸಹಾಯ ಮಾಡೋದ್ರಿಂದ ನಿಮಗೆ ಲೈಫಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ 100% ಸಿಗುತ್ತೆ, ಖುಷಿಯಾಗಿರ್ತೀರ 100%. ನೀವು ಯಾರಿಗೋ ಹೆಲ್ಪ್ ಮಾಡ್ತಾ ಇದ್ದೀರ ಅಂದರೆ ದೇವ್ರು ನಿಮಗೆ ಇನ್ನೂ ಡಬಲ್ ಹೆಲ್ಪ್ ಮಾಡ್ತಾನೆ. ಸೊ ನಿಮ್ಮ ಕೈಲಾದಷ್ಟು ಇದಕ್ಕೆ ಹೆಲ್ಪ್ ಮಾಡಿ. ಸೊ ಏನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ, ಇದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ. ಸೊ ನಿಮ್ಮ ಕೈಲಾದಷ್ಟು ಹೆಲ್ಪನ್ನು ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾರಿಗೂ ಗೊತ್ತಿರೋರಿಗೆ ಫಾರ್ವರ್ಡ್ ಮಾಡಿದ್ದೇನೆ. ಆದರೆ
ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ಒಂದು ಅಕೌಂಟಿಂದ ನಾನು ಅವ್ರ ಅದು ಡೀಟೇಲ್ಸ್ ಏನಿದೆ ಹಾಸ್ಪಿಟಲ್ ಡೀಟೇಲ್ಸ್ ಎಲ್ಲ ಅವ್ರು ನನಗೆ ಕಳಿಸಿದ್ದಾರೆ ಅದನ್ನು ಕೂಡ ಸ್ಕ್ರೀನ್ ತೋರಿಸಿದೆ ಅಂತ ಅನ್ಕೋತೀನಿ. ಸೊ ಅದನ್ನೆಲ್ಲ ನೋಡಿ ನಾನು ವೆರಿಫೈ ಮಾಡ್ಕೊಂಡಿನಿ, ತಲೆ ಕೆಡಿಸ್ಕೊಬೇಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಆದಷ್ಟು ಮಾಡಿ. ಸೊ ಇದಿಷ್ಟು ಒಂದು ವಿಡಿಯೋ. ಸೊ ಇಷ್ಟ ಆದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಹೇಳಿ ಫ್ರೆಂಡ್ಸಿಗೆ ಈ ಥರ ಹೆಲ್ಪ್ ಆಗುತ್ತೆ ಅಂತ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ.